ನಮ್ಮಮ್ಮವನ್ನು ನಿಮ್ಮ ನಮ್ಮ ಸಂಬಂಧವನ್ನ ಯಾವ ಕಾರಣಕ್ಕೂ ಕೂಡ ಸ್ವಂತಕ್ಕೆ ಉಪಯೋಗಿಸ್ಕೋಬಾರದು ಅಂತ ಹೇಳಿದರೆ ನಿನಗೆ ತಾಕತ್ ಇದ್ರೆ ತಗೋ, ದೇವರನ್ನ ನೀನ್ ಯಾವುದೇ ಕಾರಣಕ್ಕೂ ಕೂಡ ಕೇಳಬೇಡ ಅವ್ರನ್ನ ಅಂತ ಹೇಳಿದ್ರು ಅಂತ ಹೇಳಿದೆ. ಅವ್ರು ಕೊಟ್ಟಂತ ಒಂದು ದೊಡ್ಡ ಹಗ್ಗಿತ್ತಲ್ಲ, ಆ ತಗ್ಗುಕೊಂಡು ಒಂದು ಗುದ್ದಿದ್ರಲ್ಲ, ಅದು ಮಂತ್ರಿ ಸ್ಥಾನಕ್ಕಿಂತ ದೊಡ್ಡದಾಗಿತ್ತು. 2008 ನೀವು ಮರ್ತೇ ಮರೆಯುವಂತದ್ದಲ್ಲ ಯಾರುವೆ. ಮೊನ್ನೆ ನನ್ನ ತಂದೆ ಸ್ಥಾನದಲ್ಲಿರುವಂತಹ ಯಡಿಯೂರಪ್ಪ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ್ರು, ನಮ್ಮ ಸರ್ಕಾರ ಆಯ್ತು, ನಿನ್ನ ಮಂತ್ರಿ ಮಾಡ್ತಾ ಇದೀವಪ್ಪ, ಅಮ್ಮನ್ ಕರ್ಕೊಂಡು ಬಾಂದ್ರು, ಅಮ್ಮನ ಬರುಕ್ ಹೇಳ್ಬಿಟ್ಟು ನನ್ನ ಕಾರಲ್ಲೇ ಬಾಂದ್ರು, ಅವ್ರ ಕಾರಲ್ಲೇ ಹೋದೆ ನಾನು. ನಮ್ಮಮ್ಮಂಗೆ ಬರ್ಲಿಕ್ಕೆ ಹೇಳದೆ ಬೆಳಗ್ಗೆ ಬರ್ತೀನಿ ಅಂದ್ರು. ಬೆಳಿಗ್ಗೆ 2 ಗಂಟೆಗೆ ಫೋನ್ ಕಾಲ್ ಬಂತು ನಂಗೆ, ಎಲ್ ಎಚ್ ಕೆ ನಿನ್ನ ಹೆಸರನ್ನ ತೆಗೆದಾಕ್ಬಿಟ್ಟು ಶೋಭಾ ಕರಂದ್ಲಾಜೆ ಹೆಸರು ಹಾಕಿದ್ಯಪ್ಪ ಅಂದ್ರು. ನಾನೇನು ಫೀಲ್ ಮಾಡ್ಕೊಳ್ಳಿಲ್ಲ, ನಾನು ಹೇಳಿದೆ ಎಲ್ಲಿಗೆ ಬರಬೇಕು ಅಂತ, ಪಕ್ಷಿ ಪಾರ್ಟಿ ಆಫೀಸಿಗೆ ಬರಬೇಕು ಅಂದರು. ಹೋಗಿ ನಾನು ಕೇಳ್ಕೊಂಡೆ, ದಯವಿಟ್ಟು ನನಗೊಂದು ಕೈ ಮುಗಿದೊಂದು ಅವಕಾಶ ಮಾಡಿಕೊಡಿ, ಮನಸ್ಸಿಗೆ ತುಂಬ ನೋವಾಗಿದೆ, ತಿರುಪ್ತಿಗೆ ಹೋಗ್ತೀನಿ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ 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 ಇಲ್ಲ, ಹೋಗುವಂಗಿಲ್ಲ, ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವ್ರು ಬರ್ತಾರೆ, ಅವ್ರನ್ನ ಹೋಗಿ ಕರ್ಕೊಂಡು ಬರಬೇಕು ನೀನು ಅಂದರು. ನಾನು ಹೆಚ್ಚೆಯಲ್ಲಿ ಏರ್ಪೋರ್ಟ್ಗೆ ಹೋದೆ, ಬುಕ್ಕೆ ತಗೊಂಡೋದೆ, ಆ ಪುಣ್ಯಾತ್ಮ ನನ್ನ ಬುಕ್ಕೆ ಇಸ್ಕೊಳ್ಳೇ ಇಲ್ಲ. ಕ್ಯೂ ಆಕೆ ಹೇದರ್ ಕ್ಯಾ ಕ್ಯಾಬಿನೆಟ್ ಮನೆ ಅಂತ ಒಂದು ವಿಚಾರವನ್ನ ಕೇಳಿದ್ರು. ಮನ್ ನಹಿ ಅಂತ ಹೇಳಿದೆ. ಆಗ ಅವ್ರಿಗೆ ಹೇಳಿದ್ರು, ಯಾಕೆ ನನ್ಗೆ ಹೇಳಿಲ್ಲ ಅಂತ. ಹಾಗೊಂದು ಮಾತು ಹೇಳಿದೆ, ಇವತ್ತು ಪ್ರಸ್ತುತ ಅದು, ನಮ್ಮಮ್ಮ ಒಂದು ಮಾತು ಹೇಳಿದರೆ ನಿಮ್ಮ ನಮ್ಮ ಸಂಬಂಧವನ್ನ ಯಾವ ಕಾರಣಕ್ಕೂ ಕೂಡ ಸ್ವಂತಕ್ಕೆ ಉಪಯೋಗಿಸ್ಕೋಬಾರದು ಅಂತ ಹೇಳಿದರೆ ನಿನಗೆ ತಾಕತ್ ಇದ್ರೆ ತಗೋ, ದೇವರನ್ನ ನೀನು ಯಾವುದೇ ಕಾರಣಕ್ಕೂ ಕೂಡ ಕೇಳಬೇಡ ಅವ್ರನ್ನ ಅಂತ ಹೇಳಿದ್ರು ಅಂತ ಹೇಳಿದೆ. ಅವ್ರು ಕೊಟ್ಟಂತ ಒಂದು ದೊಡ್ಡ ಹಗ್ಗಿತ್ತಲ್ಲ, ಆ ತಗ್ಗುಕೊಂಡು ಒಂದು ಗುದ್ದಿದ್ರಲ್ಲ, ಅದು ಮಂತ್ರಿ ಸ್ಥಾನಕ್ಕಿಂತ ದೊಡ್ಡದಾಗಿತ್ತು. ಅವ್ರ ಜೊತೆಲಿ ಕರ್ಕೊಂಡು ಬಂದೆ, ಕರ್ಕೊಂಡೋಗಿ ಏರ್ಪೋರ್ಟ್ ಬಿಟ್ಟು ಅಲ್ಲಿಂದ ನಾನು ತಿರುಪ್ತಿಗೆ ಹೋದೆ. ಆ ನೋವನ್ನು ಕೂಡ ಅನುಭವಿಸಿದ್ದಾನೆ ನಿಮ್ಮ ಶಾಸಕ,